ಸತ್ಯಕ್ಕೆ ನಾನು ಒಂದೇ ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ನಾನು ಸತ್ಯ ಹೇಳ್ತಾ ಇದ್ದೀನಿ, ಸೋನು ತಾಯಿಗೂ ಗೊತ್ತಿಲ್ಲ ನನಗೂ ಗೊತ್ತು. ನಿನ್ನೆ ಒಂದು ಯಾರಂದ್ರೆ ಒಂದು ಕಾಲ್ ಬಂದಿದೆ ಸೇವಂತಿ ಅವ್ರ ತಂದೆಗೆ, ಒಂದ್ ನಂಬರ್ ಇಂದ ಕಾಲ್ ಬಂದ್ಬಿಟ್ಟು, ನಾವು ಮಕ್ಕಳ ಕಲ್ಯಾಣ ಇದ್ರಿಂದ ನಿಮ್ ಮಗುನ ಕಳಿಸ್ಕೊಟ್ಬಿಡ್ತೀವಿ ಬನ್ನಿ ಸರಿ ಅನ್ಬಿಟ್ಟು ಇವತ್ತು ತಂದೆ ತಾಯಿನ ಕರ್ಕೊಂಡು ಹೋದ್ವಿ ನಾವು ಅಲ್ಲಿಗೆ. ಅಲ್ಲಿಗೆ ಹೋದಾಗ ಅವ್ರು ಯಾರು ಕಾಲೇ ಮಾಡಿಲ್ಲ. ಸೊ ಇವ್ರ ಕಾಲ್ ಹಿಸ್ಟ್ರಿ ತೆಗೆದ್ಬಿಟ್ಟು ಒಂದ್ ನಂಬರ್ ತೆಗೆದು ಮಾಡಿದ್ರೆ ಯಾವ್ದೋ ಚಿಕ್ಕ ಹುಡುಗಿ ಕೈಲಿ ಮಾತಾಡಿಸ್ತಾ ಇದಾರೆ. ನಮ್ಮ ಅಕ್ಕ ಇಲ್ಲ ಪ್ರ್ಯಾಂಕ್ ಮಾಡಕ್ ಮಾಡಿದ್ದು, ಯೂಟ್ಯೂಬ್ ವಿಡಿಯೋ ಅಲ್ಲಿ ನನಗೆ ನಂಬರ್ ಸಿಕ್ತು ಸೋನುದು, ಸೋನು ನಂಬರ್ ಅನ್ ಮಾಡಿದ್ ಸೋನು ಅವ್ರ ತಂದೆ ನಂಬರು ಮಾಧ್ಯಮದವ್ರಿಗಾಗ್ಲಿನೇ ಸಿಗ್ತಾ ಇರ್ಲಿಲ್ಲ. ಅದು ಹೆಂಗೆ ಅವರು ಸೋನು ನಂಬರ್ ಸಿಕ್ತು, ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಬನ್ನಿ ಮಗು ಕೊಡ್ತೀವಿ ಅಂಡ್ ಅಷ್ಟು ಪ್ರ್ಯಾಂಕ್ ಮಾಡೋರು ಅದೇ ಸ್ಕೂಲ್ ಸರ್ಟಿಫಿಕೇಟ್ ಅಂತ ಕೇಳಿದ್ರು. ಅವ್ರು ಒಂದ್ ಬದಲಾವಣೆ ಆಗ್ತಾ ಇತ್ತು, ಹೌದು ಎಲ್ಲರೂ ತಪ್ಪು ಮಾಡ್ತಾರೆ ಬಟ್ ಬದಲಾವಣೆನ ನಾವು ನೋಡಿದಾಗ ನಾವು ಅದನ್ನ ಎನ್ಕರೇಜ್ ಮಾಡ್ಬೇಕು. ಸೊ ನಾನು ಜನರಲ್ಲಿ ಅದನ್ನ ಕೇಳ್ಕೊಂತೀನಿ, ಯಾವತ್ತೋ ಏನೋ ಆಗಿರೋ ತಪ್ಪು ಆ ಲೆನ್ಸ್ ಅಲ್ಲಿ ನೋಡ್ಬೇಡಿ. ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರ್ಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬೈಯರ್ಸ್ ಮಾತ್ರ. ಈಗ ನನ್ನ ಜೊತೆಗೆ ಫೋನ್ ಸಂಪರ್ಕದಲ್ಲಿ ರಾಕೇಶ್ ಅಡಿಗ ನಟ ಇದ್ದಾರೆ, ಸೋನುಗೆ ತೈಶಿ ಸಹ. ರಾಕೇಶ್ ಅಡಿಗ ನಮಸ್ಕಾರ. ನಮಸ್ತೆ. ಏನಾಯ್ತು ಎಕ್ಸಾಕ್ಟ್ಲಿ? ಸೋನು ಹೇಳಿದ್ಲ ನಿಮಗೆ ಈ ಹುಡುಗಿಯ ವಿಚಾರವಾಗಿ ಏನಾಗ್ತಾ ಇದೆ, ವಾಟ್ ಎಕ್ಸಾಕ್ಟ್ಲಿ ಹ್ಯಾಪನಿಂಗ್ ಅನ್ನೋದು ನಂಗೆ ಗೊತ್ತಾಗಬೇಕು. ಸೊ ಇಲ್ಲಿ ನಾನು ಹ್ಯುಮಾನಿಟಿ ಆ್ಯಂಗಲ್ ಅಲ್ಲಿ ಎಮೋಷನಲ್ ಆ್ಯಂಗಲ್ ಅಲ್ಲಿ ಮಾತಾಡ್ಬೋದು, ವಾಟ್ ಎಕ್ಸಾಕ್ಟ್ಲಿ ಲೀಗಲಿ ಹ್ಯಾಪನಿಂಗ್? ಹೌದು, ತುಂಬಾ ಪ್ರಾಕ್ಟಿಕಲ್ ಆಗಿ ಹೇಳ್ಬೇಕಂದ್ರೆ, ನಾನು ಟು ಬಿ ಆನೆಸ್ಟ್ ಒಂದಷ್ಟು ವಿಡಿಯೋಸ್ ನೋಡ್ತಾ ಇದ್ದೆ, ರೀಲ್ಸ್ ಅದು ಇದು ಏನು ಯೂಟ್ಯೂಬ್ ಅಲ್ಲಿ ಅದು ಇದು ಎಲ್ಲ ನೋಡ್ತಾ ಇದ್ದೆ. ನಾನು ಅನ್ಕೊಂಡೆ, ನಾನು ಅದೇ ತರ ಪರ್ಸೀವ್ ಮಾಡಿದ್ದೆ, ದಟ್ ಯಾರೋ ಅಕ್ಕಪಕ್ಕ ಇರೋ ಮಗುನ ತಗೊಂಡ್ ಬಂದು ಇವ್ರು ಪ್ಯಾಂಪರ್ ಮಾಡ್ತಾ ಇದ್ದಾಳೆ ಅಂತ. ಆಮೇಲೆ ಈ ನ್ಯೂಸ್ ಎಲ್ಲ ನೋಡಿದ್ಮೇಲೆ ನನ್ಗೆ ಗೊತ್ತಾಯ್ತು ಈ ತರ ಅದು ವಿಡಿಯೋಲಿ ಹೇಳಿದಾಳೆ ಅಂತ. ವಿಡಿಯೋಗಳೆಲ್ಲ ಚೆಕ್ ಮಾಡಿದೆ, ಆಮೇಲೆ ಸೋನು ಹತ್ರ ಮಾತಾಡಿದೆ, ಜೈಲ್ಗೆ ಹೋಗಿ ವಿಸಿಟ್ ಮಾಡಿದೆ. ಇವ್ರ ತಂದೆ ತಾಯಿ ಸೇವಂತಿ ಅವ್ರ ತಂದೆ ತಾಯಿ ಜೊತೆ ನಾನು ಬೆಳಗಿಂದ ಇದ್ದೆ, ಅವ್ರ ಹತ್ರನು ಡೀಟೇಲ್ ಆಗಿ ಮಾತಾಡಿದೆ, ಎಲ್ಲ ಕೇಳ್ಕೊಂಡು ಅವರೆಲ್ಲರ ವಿಷಯಗಳು ಕೇಳ್ಕೊಂಡಾಗ ನನ್ಗೆ ಒಂದೇನು ಅನ್ನಿಸ್ತಾ ಇರೋದು, ಸೋನು ನನ್ಗೆ ಮೊದಲು ಹೇಳಿದ್ದು, ಯಾಕೆ ನಾನು ರೀಲ್ಸೇ ಮಾಡಿಲ್ಲ ಇನ್ಸ್ಟಾಲಿ, ನಾನು ಬರೀ ಯೂಟ್ಯೂಬ್ ಬ್ಲಾಗ್ಸ್ ಮಾಡ್ತಾ ಇದ್ದಿದ್ದು, ಯಾಕೆ ಅದನ್ನ ರೀಲ್ಸ್ ಮಾಡಿ ದುಡ್ಡು ಮಾಡ್ತಾ ಇದ್ದೀನಿ ಅಂತ, ಅದು ಹಂಗಿದಾಗಿದೆ ನನ್ನ ಮೇಲೆ. ನಾನು ರೀಲ್ಸು ಮಾಡಿಲ್ಲ, ನಾನು ಇನ್ಸ್ಟಾಲಿ ಬರೀ ಯೂಟ್ಯೂಬ್ ಬ್ಲಾಗ್ಸ್ ಮಾಡಿದ್ದೀನಿ ನಾನು ಆ ಮಗುನ ಇಟ್ಕೊಂಡು ಅಂತ ಮೊದಲನೇದು. ಇನ್ನೊಂದು, ನಾನು ದತ್ತು ತಗೊಂಬೇಕು ಅಂತ ಹೇಳಿದ್ದೀನಿ, ದತ್ತು ತಗೊಂತೀನಿ ಅಂತ ಹೇಳಿದ್ದೀನಿ, ತಗೊಂಡಿದ್ದೀನಿ ಅಂತ ಯಾರೋ ಟ್ರೋಲರ್ಗೆ ನನ್ಗೆ ಇದ್ ಮಾಡಿದ್ರು, ಅದು ಮಗುನ ಇಟ್ಕೊಂಡು ದುಡ್ಡು ಮಾಡ್ತಾ ಇದೀಯಾ, ಮಗುನ ಇಟ್ಕೊಂಡು ನೀನು ಯೂಸ್ ಮಾಡ್ಕೊತಾ ಇದೀಯಾ ಅಂತ ಅವ್ರಿಗೆ ಉತ್ತರ ಕೊಡೋ ಬರ್ದಲ್ ನನ್ನ ಬಾಯಿಂದ ಹಂಗ್ ಬಂದಿದೆ. ಒಂದ್ ಎರಡ್ ಸಲ ಹೌದು, ಒಂದ್ ಎರಡ್ ಸಲ ಬಂದಿದೆ ನಾನು ಅವ್ರ ಹತ್ರ ಅವ್ರಿಗೆ ಉತ್ತರ ಕೊಡೋ ಬರ್ದಲ್ ಸುಳ್ಳು ಹೇಳಿದೀನಿ. ಅದಕ್ಕೆ ಇಷ್ಟ ದೊಡ್ಡ ಪನಿಷ್ಮೆಂಟ್ ಆಗ್ಬೇಕಿತ್ತ ಅನ್ನೋದು ನನ್ಗೆ ತುಂಬಾ ಸರ್ಪ್ರೈಸ್ ಅನಿಸ್ತಾ ಇದೆ. ಅಂಡ್ ನಿನ್ನೆ ಸೇವಂತಿ ಅವ್ರ ತಂದೆ ತಾಯಿ ಮಗುನ ನೋಡಿದಾಗ, ಮಗು ನಾನು ನಿಮ್ ಜೊತೆ ಬರಲ್ಲ, ನನ್ನ ಅಕ್ಕನ ಜೊತೆನೆ ಹೋಗ್ತೀನಿ ಅಂತ ಇದೆ. ಸೊ ಇವಾಗ ನನ್ಗೆ ಮೂರ್ತಾ ಇರೋ ಪ್ರಶ್ನೆಗಳು ಏನಂದ್ರೆ, ಮೊದಲನೇದು ಇವಾಗ ಅವರು ಮಕ್ಕಳ ಆಯೋಜನೆ ಅವರು ಅಷ್ಟು ಮಗುನ ಪ್ರೊಟೆಕ್ಷನ್ ಮಾಡ್ಬೇಕಂತ, ಇವಾಗ ಮಗು ಎಲ್ಲಿದೆ, ಮಗು ಖುಷಿಯಾಗಿದೆಯಾ, ಮಗು ಮೆಂಟಲ್ ಸ್ಟೇಟಸ್ ಏನಾಗಿರತ್ತೆ ಇವಾಗ, ಈ ಕಡೆ ಅಮ್ಮ ಅಪ್ಪ ಅಮ್ಮನೂ ಇಲ್ಲ, ಅಕ್ಕ ಬೇಕು ಅಂತ ಅನ್ನಿಸ್ತಾ ಇದೆ ಆ ಮಗುಗೆ, ಅಪ್ಪ ಅಮ್ಮನ ನೋಡಕ್ಕೂ ಬಿಡ್ತಾ ಇಲ್ಲ ಇವರು, ಒಂದು ರಿಮೈಂಡ್ ಹೋಮ್ ಮಗುತ್ತಿದೆ ಆ ಮಗು. ಇವಾಗ ಆ ಮಗು ನಿಜವಾಗ್ಲು ಜಸ್ಟಿಸ್ ಸಿಕ್ಕಿದ್ಯಾ, ಆ ಮಗು ವಿಕ್ಟಿಮ್ ಅಂತ ಇಷ್ಟೆಲ್ಲ ಆಗಿರೋದು, ಆ ಮಗು ಜಸ್ಟಿಸ್ ಸಿಕ್ಕಿದ್ಯಾ? ಮತ್ತೆ ಮಕ್ಕಳ ಆಯೋಜನೆ ಅವರು ಎಲ್ಲಾ ಮಕ್ಳಿಗೂ ಇಷ್ಟೇ ಇಂಟ್ರೆಸ್ಟ್ ತಗೊಂಡು FIR ಹಾಕಿ ಮಾಡ್ತಾರ? ಇವಾಗ ಎಷ್ಟು ಜನ ಮಕ್ಳಿಗೆ ಏನೇನ್ ತರದ್ದು ಅಬ್ಯೂಸ್ ಆಗ್ತಾ ಇದೆ, ಹರಾಸ್ಮೆಂಟ್ ಆಗ್ತಾ ಇದೆ, ಅಥವಾ ಭಿಕ್ಷಾಟನೆಗೆ ಏನ್ ಇದ್ ಮಾಡ್ತಾರೆ, ಬಾಡಿಗೆ ಕೊಡ್ತಾರೆ, ಅಷ್ಟ್ರಲ್ಲೂ ಇಷ್ಟೇ ಸೀರಿಯಸ್ ಆಗಿ ಇಷ್ಟೇ ಎಫರ್ಟ್ ಆಗಿ ಅಷ್ಟು ಇದಾಗಿ ಅಥೆಂಟಿಕ್ ಆಗಿ ನಡೀತಾ ಇದೆಯಾ ನಮ್ ಸಿಸ್ಟಮ್? ಅಂಡ್ ಒಂದ್ ಸುಳ್ಳು ಹೇಳಿದಕ್ಕೆ ನಮ್ಗೆ ಅವಳಿಗೆ ಇಷ್ಟು ದೊಡ್ಡ ಶಿಕ್ಷೆ ಸಿಗ್ಬೇಕು. ಯಾವತ್ತಾದ್ರೂ ಸೋನು ನಿಮ್ ಹತ್ರ ಆ ಹುಡುಗಿ ಬಗ್ಗೆ ಎಲ್ಲಾದ್ರೂ ಹೇಳಿದ್ಲ, ಮಾತಾಡಿದ್ಲ? ಇಲ್ಲ, ಆಕ್ಚುಲಿ ನಾನು ಅದು ನನ್ಗೆ ಇವಾಗ ಗಿಲ್ಟ್ ಅನ್ಸುತ್ತೆ, ನಾನು ಒಂಚೂರು ಮಾತಾಡಿದ್ರೆ ಮೇ ಬಿ ಕ್ಲಾರಿಟಿ ಸಿಕ್ತಿತ್ತು, ನಾನು ಮಾತಾಡಿರ್ಲಿಲ್ಲ ನಾನು. ಬಟ್ ನಾನು ಯೂಟ್ಯೂಬ್ ಬ್ಲಾಗ್ಸ್ ಎಲ್ಲ ಒಂದೊಂದ್ಸಲ ಸ್ಕ್ರಾಲ್ ಮಾಡ್ತಾ ಅದು ಇದು ನೋಡಿದ್ದೆ ಅಷ್ಟೇ, ನೋಡಿ ಅನ್ಕೊಂಡಿದ್ದೆ ಓಕೆ ಅಂತ. ಬಟ್ ಇನ್ನು ಮಾತ್ರ ಹೇಳ್ತೀನಿ ಸರ್, ಲೀಗಲ್ ಕಾನ್ಸಿಕ್ವೆನ್ಸಸ್ ಏನಿದೆ ಈಗ? ಸಾರಿ, ಲೀಗಲ್ ಕಾನ್ಸಿಕ್ವೆನ್ಸಸ್ ಅಂದ್ರೆ ಪಾಸಿಬಿಲಿಟೀಸ್ ಏನು, ಏನಾಗಬಹುದು? ಪಾಸಿಬಿಲಿಟೀಸ್ ಇವಾಗ ನಾಳೆ ಬೇಲ್ ಇದ್ ಮಾಡ್ತಾರೆ, ಅಪ್ಲೈ ಡೇಟ್ ಕೊಟ್ಟಿದ್ದಾರೆ ಸೆಷನ್ಸ್ ಕೋರ್ಟ್ ಅಲ್ಲಿ. ಮತ್ತೆ ಕೆಲವು ಪ್ರಶ್ನೆಗಳು ಇರೋದ್ರಿಂದ ಸೋನು ಪರ ವಕೀಲರು ಹೈಕೋರ್ಟ್ಗೂ ಅಪ್ರೋಚ್ ಮಾಡಿದ್ದಾರೆ. ಅಂಡ್ ಇಲ್ಲಿ ತುಂಬಾ ಏನೋ ಒಂದ್ ಸ್ವಲ್ಪ ಫಿಶಿ ವಿಷಯಗಳು ನಡೀತಾ ಇದೆ. ಯಾಕಂದ್ರೆ ನಿನ್ನೆ ಒಂದು ಯಾರಂದ್ರೆ ಒಂದು ಕಾಲ್ ಬಂದಿದೆ ಸೇವಂತಿ ಅವ್ರ ತಂದೆಗೆ, ಒಂದ್ ನಂಬರ್ ಇಂದ ಕಾಲ್ ಬಂದ್ಬಿಟ್ಟು, ನಾವು ಮಕ್ಕಳ ಕಲ್ಯಾಣ ಇದ್ರಿಂದ ನಿಮ್ ಮಗುನ ಕಳಿಸ್ಕೊಟ್ಬಿಡ್ತೀವಿ ಬನ್ನಿ ಸರಿ ಬರ್ತೀನಿ ಅಂದಾಗ, ಅವ್ರು ಏನ್ ಹೇಳಿದಾರೆ, ಮಗುದು ಸ್ಕೂಲ್ ಅಲ್ಲಿ ಓದ್ತಾ ಇರೋದು ಪ್ರೂಫ್ ತಗೊಂಬನ್ನಿ. ಸರಿ, ಸ್ಕೂಲ್ ಅಲ್ಲಿ ಓದ್ತಾ ಇರೋ ಪ್ರೂಫ್ ಯಾಕ್ಬೇಕು ಸರ್ ಇವ್ರಿಗೆ?
ನಂಗೆ ಸಸ್ಪಿಷನ್ ಆಯ್ತು, ಇಲ್ಲ ಆಮೇಲೆ ಇವ್ರ ತಂದೆ ತಾಯಿಗೆ ಏನಾಗತ್ತೆ, ಮತ್ತೆ ಯಾರೋ ತಡಿತಾ ಇದಾರೆ ಸರಿ ಅನ್ಬಿಟ್ಟು ಇವತ್ತು ತಂದೆ ತಾಯಿನ ಕರ್ಕೊಂಡು ಹೋದ್ವಿ ನಾವು ಅಲ್ಲಿಗೆ. ಅಲ್ಲಿಗೆ ಹೋದಾಗ ಅವ್ರು ಯಾರು ಕಾಲೇ ಮಾಡಿಲ್ಲ. ಸೊ ಇವ್ರ ಕಾಲ್ ಹಿಸ್ಟ್ರಿ ತೆಗೆದ್ಬಿಟ್ಟು ಒಂದ್ ನಂಬರ್ ತೆಗೆದು ಮಾಡಿದ್ರೆ ಯಾವ್ದೋ ಚಿಕ್ಕ ಹುಡುಗಿ ಕೈಲಿ ಮಾತಾಡಿಸ್ತಾ ಇದಾರೆ, ನಮ್ಮ ಅಕ್ಕ ಇಲ್ಲ ಪ್ರ್ಯಾಂಕ್ ಮಾಡಕ್ ಮಾಡಿದ್ದು, ಯೂಟ್ಯೂಬ್ ವಿಡಿಯೋ ಅಲ್ಲಿ ನನಗೆ ನಂಬರ್ ಸಿಕ್ತು ಸೋನುದು, ಸೋನು ನಂಬರ್ ಅನ್ ಮಾಡಿದ್ ಸೋನು ಅವ್ರ ತಂದೆ ನಂಬರ್ ಮಾಧ್ಯಮದವ್ರಿಗಾಗ್ಲಿನೇ ಸಿಗ್ತಾ ಇರ್ಲಿಲ್ಲ. ಅದು ಹೆಂಗೆ ಅವರು ಸೋನು ನಂಬರ್ ಸಿಕ್ತು, ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಬನ್ನಿ ಮಗು ಕೊಡ್ತೀವಿ ಅಂಡ್ ಅಷ್ಟು ಪ್ರ್ಯಾಂಕ್ ಮಾಡೋರು ಅದೆಂಗೆ ಸ್ಕೂಲ್ ಸರ್ಟಿಫಿಕೇಟ್ ಅಂತ ಕೇಳಿದ್ರು. ಸೊ ಸ್ಕೂಲ್ ಸರ್ಟಿಫಿಕೇಟ್ ಇಂಪಾರ್ಟೆಂಟ್ ಏನಕ್ಕಾಗಿದೆ, ಯಾರಿಗೆ ಇಂಪಾರ್ಟೆಂಟ್ ಇವಾಗ, ಕೇಸ್ ಏನ್ ನಡೀತಾ ಇದೆ, ಇದೆಲ್ಲ ಸೋನು ಆಚೆ ಬಂದ್ಮೇಲೆ ಲೀಗಲಿ ತುಂಬಾ ಉತ್ತರಗಳು ಸಿಗತ್ತೆ. ಇವಾಗ ನಾನು ಲೀಗಲ್ ಆಸ್ಪೆಕ್ಟ್ಸ್ ಮಾತಾಡೋದು ಎಷ್ಟು ಸರಿ ಅಂತ ನಂಗೆ ಗೊತ್ತಿಲ್ಲ. ಇಲ್ಲ ಅಂದ್ರೆ ನಾನು ನನಗೆ ಅದಕ್ಕೆ ಕಾನ್ಸಿಕ್ವೆನ್ಸಸ್ ಕೇಳ್ದೆ, ಐ ಡೋಂಟ್ ನೋ, ನನಗೆ ಪ್ರೋಸೆಸ್ ಕೇಳ್ತಾ ಇದ್ದೀನಿ ಅಷ್ಟೇ ಬಿಟ್ರೆ. ಸಿ ಇಲ್ಲಿ ನಾವು ಸಹಿತ ಕೆಲವೊಂದು ವಿಚಾರಗಳು ಲೀಗಲಿ ಯೋಚನೆ ಮಾಡಲೇಬೇಕು, ಬಿಕಾಸ್ ಸೋನು ಹೇಳಿರುವ ಮಾತಿನ ಆಧಾರದ ಮೇಲೆ ಅಂಡ್ ಮೋರ್ ಓವರ್ ಮಗುವಿನ ಸ್ಟೇಟ್ಮೆಂಟ್ನ ಆಧಾರದ ಮೇಲೆ. ಈಗ ಅವಳು ಹೇಳಿದಾಗೆ ನಾನು ಮಾತಿನ ಭರದಲ್ಲಿ ದತ್ತು ತಗೊಂಡಿದ್ದೀನಿ ಅಂತ ಹೇಳಿದ್ದೀನಿ ಅಷ್ಟೇ ಬಿಟ್ಟರೆ, ನಾನು ಮನೇಲಾಗಲಿ ಅವ್ರ ಅಮ್ಮನ ಹತ್ರ ಆಗಲಿ ದತ್ತು ತಗೊಳ್ತೀನಿ ಅನ್ನೋ ವಿಚಾರವಾಗಿ ನಾನು ಮಾತಾಡಿಲ್ಲ. ಅದು ದತ್ತು ತಗೊಂಡಿದ್ದೀನಿ ಅಂತ ನಾನು ಎಲ್ಲೂ ಹೇಳಿಲ್ಲ ಅನ್ನೋದನ್ನು ಹೇಳ್ತಿದ್ದಾಳೆ ಅಂತ ನೀವು ಹೇಳ್ತಾ ಇದ್ದೀವಿ. ದಟ್ ಇಸ್ ಅಗೈನ್ ಅನದರ್ ಪಾರ್ಟ್. ನಾನು ಇನ್ನೊಂದು, ಈಗ ಅವಳ ಮೇಲೆ ಆ ಮಗುವಿನ ಮೇಲೆ ಹಲ್ಲೆ ಆಗಿದೆ, ಆ ಮಗುವಿಗೆ ನಾಯಿ ಕಚ್ಚಿದೆ, ಅವಳಿಗೆ ಟ್ರೀಟ್ಮೆಂಟ್ ಕೊಡಿಸಿಲ್ಲ, ಅಥವಾ ಆ ಮಗು ಏನೋ ಕೇಳಿದಾಗ ಇವಳು ಕೊಡಿಸಿಲ್ಲ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇದೆ. ಹೌದು ಸರ್, ಅದೆಲ್ಲ ಕೋರ್ಟ್ ಅಲ್ಲಿ ನಮ್ ಸೋನು ಪ್ರಕಾರ ಇರೋ ವಕೀಲರು ಹಿ ವಿಲ್ ಕ್ವಶನ್ ಅದೆಲ್ಲದಕ್ಕೂ, ಯಾರ ತಪ್ಪು, ಅದು ರಾಂಗ್ ಅಕ್ಯೂಸೇಷನ್ ರೈಟಾ, ಅದ್ ನಿಜವಾಗ್ಲೂ ಏನ್ ನಡೆದಿದೆ, ಲೀಗಲಿ ಅವ್ರು ಯಾರ್ಯಾರು ಇದ್ ಮಾಡಿದಾರೆ, ಅವ್ರಿಗೆ ಏನೇನ್ ಜಸ್ಟಿಸ್ ಸಿಗ್ಬೇಕು, ಅದು ನಡೀತಾ ಇದೆ ಸರ್. ವೆರಿ ಸೂನ್ ಅದಕ್ಕೆಲ್ಲದಕ್ಕೂ ವೆರಿ ಸೂನ್ ಉತ್ತರ ಸಿಗತ್ತೆ. ತುಂಬಾ ಜನ ಇಲ್ಲ ಇದೇನೋ ಕೇಸ್ ಹಾಕ್ಬಿಟ್ಟಿದ್ವಿ, ಅವ್ಳು ಏನು ಹಿಂದೆ ಮುಂದೆ ಯಾರಿಲ್ಲ ಅಂದ್ರೆ ತಪ್ಪು, ಅನ್ಯಾಯ ನಡೀತಾ ಇದ್ರೆ ತುಂಬಾ ಜನ ನಿಂತ್ಕೊಂತಾರೆ ಅಂತ ಇದು ಒಂದು ಎಕ್ಸಾಂಪಲ್ ಸರ್ ನಿಮ್ಮನ್ನು ಸೇರಿ. ಬಟ್ ಸೋನುಗೂ ನನಗೆ ಗೊತ್ತಿರೋ ಹಂಗೆ ಸಾಕಷ್ಟು ಸಪೋರ್ಟ್ ಬರ್ತಾ ಇದೆ, ಬಿಕಾಸ್ ನಾವು ಸಹಿತ ಸೋನು ವಿಚಾರವಾಗಿ ವೀಡಿಯೋಸ್ಗಳನ್ನು ಮಾಡಿದಾಗ ಕೆಲವ್ರಿಗೆ ಅನಿಸಿದೆ ಆ ಹುಡುಗಿ ಮೊಂಡತನದಲ್ಲಿ ಅಥವಾ ಕೆಲವೊಂದ್ಸಲಿ ಮೆಚುರಿಟಿ ಇಲ್ಲದೇನೆ ಕೆಲವು ಸಲ ಏನೋ ಮಾಡಿರಬಹುದು, ಆದರೆ ಈ ವಿಚಾರದಲ್ಲಿ ಆ ಹುಡುಗಿ ಏನೋ ಮುದ್ದು ಪ್ರೀತಿ ಅಥವಾ ಆ ಹುಡುಗಿನ ಏನೋ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಆಸೆಯಿಂದ ಸಾಕಷ್ಟು ಕೆಲಸ ಮಾಡಿದಾಳೆ ಅನ್ನೋ ಥರದಲ್ಲೇ ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದಾರೆ, ಪಾಸಿಟಿವ್ ರಿಪ್ಲೈಸ್ ಸಹಿತ ಬರ್ತಾ ಇದೆ ಅವಳಿಗೆ. ಬಟ್ ನೀವು ಅವ್ರ ಜೊತೆಲಿ ಇದ್ದು ಇವಾಗ ಸಪೋರ್ಟ್ ಮಾಡ್ತಾ ಇದೀರಿ, ಒಳ್ಳೇದಾಗ್ಲಿ, ನೋಡೋಣ. ಸೋನು ಮಾತಾಡ್ಸಿದ್ರೆ ನನಗೆ ಒಂದಿಷ್ಟು ಐಡಿಯಾ ಸಿಗ್ಬೋದು ವಾಟ್ ಎಕ್ಸಾಕ್ಟ್ಲಿ ಹ್ಯಾಪನ್ ಅಂಡ್ ವೈ ಇದೆಲ್ಲ ಆಯ್ತು ಅಂತ. ಥ್ಯಾಂಕ್ ಯು, ಥ್ಯಾಂಕ್ ಯು ರಾಕೇಶ್. ಬ್ರದರ್ ಇನ್ನೊಂದೇ ಒಂದು ವಿಷಯ ಆಯ್ತು, ಹಿಂದೊಂದು ವಿಡಿಯೋ ನೋಡಿದೆ ನಾನು ಮೊನ್ನೆ, ನೀವು ಹೇಳಿದ್ದು ನಿಜವಾಗ್ಲು ಐ ಅಪ್ರಿಷಿಯೇಟ್ ಅಂಡ್ ದಯವಿಟ್ಟು ಅದನ್ನ ಜನ ಅರ್ಥ ಮಾಡ್ಕೊಬೇಕು ದಟ್ ನಮ್ಗೆ ಇವಾಗ ಇರೋ ಪ್ರಾಬ್ಲಮ್, ನಮ್ಗೆ ಎಜುಕೇಶನ್ ಬೇಕು ಜಸ್ಟಿಸ್ ಸಿಸ್ಟಮ್ ಬಗ್ಗೆ, ಅಟ್ಲೀಸ್ಟ್ ಸಣ್ಣ ಪುಟ್ಟ ಇದ್ರ ಬಗ್ಗೆ ಎಜುಕೇಶನ್ ನಮ್ಗೆ ಇಂಪಾರ್ಟೆಂಟ್, ಅದು ನೀವು ಮಾಡಿದ್ದು ಐ ರಿಯಲಿ ಅಪ್ರಿಷಿಯೇಟ್. ಅಂಡ್ ಜನಕ್ಕೆ ನಾನು ಒಂದೇ ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ, ನಾನು ಸತ್ಯ ಹೇಳ್ತಾ ಇದ್ದೀನಿ, ಸೋನು ತಾಯಿಗೂ ಗೊತ್ತಿಲ್ಲ ನನಗ್ ಗೊತ್ತು, ಇನ್ನು ಸುಮಾರು ಜನ ಮಕ್ಳಿಗೆ ಬಟ್ಟೆ ಕೊಡ್ಸಿದಾಳೆ, ಚಪ್ಲಿ ತಿಂಡಿ ಕೊಡ್ಸಿದಾಳೆ, ಸುಮಾರು ಜನ ಪ್ರಾಣಿಗಳನ್ನ ಇದ್ ಮಾಡಿದಾಳೆ, ಯಾರಿಗೂ ಹೇಳಿಲ್ಲ, ಅದನ್ನ ಎಲ್ಲೂ ಹಾಕೂ ಇಲ್ಲ ಪಾಪ ಅವಳು. ಅವ್ಳು ಒಂದ್ ಬದಲಾವಣೆ ಆಗ್ತಾ ಇತ್ತು, ಹೌದು ಎಲ್ಲರೂ ತಪ್ಪು ಮಾಡ್ತಾರೆ, ಬಟ್ ಬದಲಾವಣೆನ ನಾವು ನೋಡಿದಾಗ ನಾವು ಅದನ್ನ ಎನ್ಕರೇಜ್ ಮಾಡ್ಬೇಕು. ಸೊ ನಾನು ಜನರಲ್ಲಿ ಅದನ್ನ ಕೇಳ್ಕೊಂತೀನಿ, ಯಾವತ್ತೋ ಏನೋ ಆಗಿರೋ ತಪ್ಪು ಆ ಲೆನ್ಸ್ ಅಲ್ಲಿ ನೋಡ್ಬೇಡಿ ದಯವಿಟ್ಟು ಅಂತ. ಥ್ಯಾಂಕ್ ಯು ರಾಕೇಶ್. ಥ್ಯಾಂಕ್ ಯು ರಾಕೇಶ್. ಫೀಟ್ಲೆಸ್ ಕರ್ನಾಟಕ.